ನೀವು ನೋಡ್ತಾ ಇದ್ದೀರಾ ಇಂದು ನ್ಯೂಸ್ 6. ನಾನು ಲಕ್ಷ್ಮೀ ಶ್ರೀನಿವಾಸ್. ಮೊದಲಿಗೆ ಮುಖ್ಯಾಂಶಗಳು. ತೋಟದ ಮನೆಯಲ್ಲಿ ಗಾಂಜಾ ಮಾರಾಟ, ಕೋಲಾರ ಗ್ರಾಮಾಂತರ ಪೊಲೀಸರಿಂದ ಕಾರ್ಯಾಚರಣೆ, ಶಂಕಿತ ಆರೋಪಿಯ ಬಂಧನ. ಜಿಲ್ಲಾದ್ಯಂತ ನಿರಂತರವಾಗಿ ಧಾರಾಕಾರ ಮಳೆ, ಇನ್ನೆರಡು ದಿನಗಳಲ್ಲಿ ಬೇತಮಂಗಲ ಕೆರೆ ತುಂಬಿ ಹರಿಯುವ ಸಾಧ್ಯತೆ. ಒಂದು ಕೋಟಿ ಹಣದ ಲೆಕ್ಕ ಕೇಳಿದ ಸದಸ್ಯರು, ಸಭೆಯಿಂದ ನಾಪತ್ತೆಯಾದ ಪಿಡಿಒ, ಗೊಂದಲದಿಂದ ಮುಕ್ತಾಯವಾದ ಸಾಮಾನ್ಯ ಸಭೆ. ಸ್ಮಶಾನ ಒತ್ತುವರಿ ತೆರವುಗೊಳಿಸಲು ಒತ್ತಾಯ, ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯಿಂದ ಪ್ರತಿಭಟನೆ. ಇದೀಗ ದಿನದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ನಿರಂತರವಾಗಿ ಸುರಿದ ಧಾರಾಕಾರ ಮಳೆಯಿಂದ ಕೆಎಚ್ಎಫ್ ತಾಲೂಕಿನ ಬೇತಮಂಗಳ ಕೆರೆ ತುಂಬಿದ್ದು, ಇನ್ನೆರಡೇ ದಿನಗಳಲ್ಲಿ ಕೋಡಿ ಹರಿಯುವ ಸಾಧ್ಯತೆ ಇದೆ. ಕಳೆದ ಕೆಲವು ದಿನಗಳಿಂದ ನಿರಂತರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಕೋಲಾರ ಜಿಲ್ಲೆಯ ಅತಿ ದೊಡ್ಡ ಕೆರೆ ಎನಿಸಿರುವ ಕೆಎಚ್ಎಫ್ ತಾಲೂಕಿನ ಬೇತಮಂಗಳ ಕೆರೆ ತುಂಬಿದ್ದು, ಕೋಡಿ ಹೋಗಲು ಇನ್ನು 2 ಅಡಿಯಷ್ಟು ಮಾತ್ರ ಬಾಕಿ ಇದೆ. ಜಿಲ್ಲೆಯಲ್ಲಿ ದೊಡ್ಡ ಕೆರೆಯಾಗಿರುವ ಬೇತಮಂಗಳ ಕೆರೆ 12 ವರ್ಷಗಳ ನಂತರ ಎರಡನೇ ಬಾರಿಗೆ ತುಂಬಿದೆ. 2 ವರ್ಷ ಹಿಂದೆ ತಾಲೂಕಿನಲ್ಲಿ ಬಿದ್ದ ಭಾರಿ ಮಳೆಗೆ ಕೆರೆ ತುಂಬಿ ಕೋಡಿ ಹರಿದಿತ್ತು. ಇದೀಗ ಎರಡನೇ ಬಾರಿ ತುಂಬಿದ್ದು 2 ದಿನಗಳಲ್ಲಿ ಕೆರೆ ಕೋಡಿ ಹರಿಯಲಿದೆ. ಸ್ಥಳೀಯ ಗ್ರಾಮಸ್ಥರು ಆಗಮಿಸಿ ತುಂಬಿರುವ ಕೆರೆಯ ಸೌಂದರ್ಯವನ್ನು ನೋಡಿ ಪುಳಕಿತರಾಗುತ್ತಿದ್ದಾರೆ. ಕೆರೆ ತುಂಬಿ ಕೋಡಿ ಹೋಗುತ್ತಿದ್ದು, ಅದಕ್ಕೂ ಮುನ್ನ ಶಿಥಿಲಗೊಂಡಿರುವ ಕೆರೆ ಕಟ್ಟೆಯನ್ನು ದುರಸ್ತಿಪಡಿಸಬೇಕಾಗಿದೆ. ಕೆಲವೆಡೆ ಪೈಪ್ಲೈನ್ಗಳು ಹೊಡೆದು ಹೋಗಿವೆ. ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಇದರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ. ಈ ವಾಟರ್ ವಾಲ್ಸ್ ಅಂತ ಇದೆ, ಇದು ಬಂದು ಕರ್ನಾಟಕ ನೀರು ಸರಬರಾಜು ಇಲಾಖೆ ಸಂಬಂಧಪಟ್ಟಿರೋದು. ಇಲ್ಲಿ ನೀರನ್ನ ಶೇಖರಣೆ ಮಾಡೋದಕ್ಕೆ ಸ್ವಲ್ಪ ಹೂಳು ತೆಗಿಬೇಕಾಗಿತ್ತು, ಬಟ್ ಹೂಳು ತೆಗೆದಿದ್ರೆ ಇನ್ನೂ ನೀರು ಸ್ವಲ್ಪ ಜಾಸ್ತಿ ಶೇಖರಣೆ ಆಗ್ತಿತ್ತು. ಈಗ ಬಂದಿರೋ ನೀರಿಗೆ ಸುಮಾರು 2-3 ವರ್ಷದಲ್ಲಿ ಖಾಲಿ ಆಗುತ್ತದೆ. ಅದೇ ಹೂಳೇನ ತೆಗೆದಿದ್ರೆ ಇನ್ನೊಂದು 2-3 ವರ್ಷ ಹೆಚ್ಚಾಗಿ ಬಂದು ನೀರು ಇನ್ನೂ ಜಾಸ್ತಿ ಶೇಖರಣೆ ಆಗುವ ಸಂಭವ ಇರ್ತಾ ಇತ್ತು. ತೋಟದ ಮನೆಯಲ್ಲಿ ಗಾಂಜಾ ಮಾರಾಟ ಮಾಡುತ್ತಿದ್ದ ವ್ಯಕ್ತಿಯನ್ನು ಕೋಲಾರ ಗ್ರಾಮಾಂತರ ಪೊಲೀಸರು ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನು ಬಂಧಿಸಿದ್ದಾರೆ. ಜಿಲ್ಲಾ ಎಸ್ಪಿ ಡೆಕ್ಕಾ ಕಿಶೋರ್ ಬಾಬು ಮಾರ್ಗದರ್ಶನದಲ್ಲಿ ಡಿವೈಎಸ್ಪಿ ರಮೇಶ್ ಹಾಗೂ ಸರ್ಕಲ್ ಇನ್ಸ್ಪೆಕ್ಟರ್ ಆಂಜನಪ್ಪ ನೇತೃತ್ವದಲ್ಲಿ ದಾಳಿ ನಡೆಸಿ ಅಕ್ರಮವಾಗಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಕೋಲಾರ ತಾಲೂಕಿನ ಕೊಂಡರಾಜನಹಳ್ಳಿ ಗ್ರಾಮದ ನಿವಾಸಿ ಬಾಬು ಸಿಂಗ್ ಎಂಬುವರನ್ನು ಬಂಧಿಸಿದ್ದಾರೆ. ದಾಳಿಯಲ್ಲಿ ಬಂಧಿತನಿಂದ 1 kg 300 g ಗಾಂಜಾವನ್ನು ವಶಪಡಿಸಿಕೊಳ್ಳಲಾಗಿದೆ. ಆರೋಪಿ ಬಾಬು ಸಿಂಗ್ ಮಾರ್ಚೇನಹಳ್ಳಿ ಗ್ರಾಮದ ಹೊರಹೊರೆಯದ ತೋಟದ ಮನೆಯಲ್ಲಿ ಗಾಂಜಾ ಮಾರಾಟ ಮಾಡುತ್ತಿದ್ದರು ಎನ್ನಲಾಗ್ತಿದೆ. ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರು ದಾಳಿ ನಡೆಸಿದರು. ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಎರಡು ದಿನಗಳಿಂದ ಬಂಗಾರಪೇಟೆಯಾದ್ಯಂತ ಭಾರಿ ಮಳೆಯಾಗಿದ್ದು, ಶಾಲಾ ಆವರಣಗಳು ಕೆರೆಯಂತಾಗಿವೆ. ಬಂಗಾರಪೇಟೆ ತಾಲೂಕಿನಲ್ಲಿ ಕಳೆದ 2 ದಿನಗಳಿಂದ ಸುರಿದ ಧಾರಾಕಾರ ಮಳೆಗೆ ಮಾಗೊಂಡಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣ ಕೆರೆಯಂತೆ ಮಾರ್ಪಟ್ಟಿದೆ. ಶಾಲೆಯ ಕಟ್ಟಡದ ಸುತ್ತಲೂ ಒತ್ತುವರಿಯಾದರೂ ಕಟ್ಟಡ ಕಟ್ಟಿರುವ ಪರಿಣಾಮ ಮಳೆಯ ನೀರು ಸರಾಗವಾಗಿ ಹರಿಯಲು ಸಾಧ್ಯವಾಗದೆ ಶಾಲೆಯ ಆವರಣ ಕೆರೆಯಂತಾಗಿದೆ. ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷ ಮುನಿಯಪ್ಪ ಮಾತನಾಡಿ, ಶಾಲೆಯ ಸುತ್ತಲೂ ಇರುವ ದನದ ಕೊಟ್ಟಿಗೆ ಕಟ್ಟಡಗಳನ್ನು ತೆರವುಗೊಳಿಸಿ ಎಂದು ಅನೇಕ ಬಾರಿ ಪಂಚಾಯಿತಿಗೆ ಮನವಿ ಮಾಡಿದರು, ಪ್ರಯೋಜನವಾಗಲಿಲ್ಲ. ಆದರೂ ಸಹ ಇನ್ನು ಕಳೆದ 2 ದಿನಗಳಿಂದ ಸುರಿದ ಧಾರಾಕಾರ ಮಳೆಯಿಂದ ಶಾಲೆಯ ಪರಿಸ್ಥಿತಿ ತುಂಬಾ ಶೋಚನೀಯವಾಗಿದೆ ಎಂದರು. ಶಾಶ್ವತವಾಗಿ ನಮ್ಮ ಶಾಲೆಗೆ ಒಂದು ಕಟ್ಟಡ, ಹೊಸ ಕಟ್ಟಡಗಳನ್ನು ನಿರ್ಮಿಸಿ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸಬೇಕು ಮತ್ತು ಈ ಶಾಲೆಯ ಮಕ್ಕಳನ್ನು, ಇವತ್ತು ಏನು 90 ಜನ ಇರುವ ಮಕ್ಕಳು, ನಾಳೆ ದಿನಗಳಲ್ಲಿ ಆ 40 ಜನಕ್ಕೆ ಕೂಡ ಬರೋ ಪರಿಸ್ಥಿತಿ ಉದ್ಭವ ಆಗುತ್ತೆ. ದಯವಿಟ್ಟು ಈ ಸಮಸ್ಯೆಯನ್ನು ಅತಿ ಜರೂರಾಗಿ ಸರಿಪಡಿಸಬೇಕು, ಇಲ್ಲವಂದರೆ ನಾವು ಈ ಕೂಡಲೇ ಈ ಒಂದು 2-3 ದಿವಸಗಳು ನೋಡಿ ನಾವು ಪಂಚಾಯತಿಯ ಕಚೇರಿ ಹತ್ರ ಅಥವಾ
ತಾಲೂಕು ದಂಡಾಧಿಕಾರಿಗಳ ಕಚೇರಿ ಹತ್ರ ನಾವು ಶಾಲೆಯ ಮಕ್ಕಳು ಮತ್ತು ಪೋಷಕರನ್ನು ಕರ್ಕೊ ಬಂದವು ಪ್ರತಿಭಟನೆ ಮಾಡಲು ನಾವು ಕೆಎಚ್ಎಫ್ ತಾಲೂಕಿನ ಬೇತಮಂಗಲ ಗ್ರಾಮ ಪಂಚಾಯಿತಿಯಲ್ಲಿ ಕರೆಯಲಾಗಿದ್ದ ಸಾಮಾನ್ಯ ಸಭೆಯಲ್ಲಿ ಗ್ರಾಮದಲ್ಲಿನ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡದೆ ಗೊಂದಲಗಳಿಂದಲೇ ಮುಕ್ತಾಯವಾಯಿತು ಬೇತಮಂಗಲ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆ ಅಧ್ಯಕ್ಷೆ ಮಮತಾ ಗಣೇಶ್ ನೇತೃತ್ವದಲ್ಲಿ ಕರೆಯಲಾಗಿತ್ತು ಸಭೆಯ ಪ್ರಾರಂಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ನಂದೀಶ್ ಪಂಚಾಯಿತಿಯಲ್ಲಿ 1 ಕೋಟಿ 4 ಲಕ್ಷ ರೂಪಾಯಿ ಹಣ ದುರುಪಯೋಗ ಆಗಿದೆ ಪಂಚಾಯಿತಿಯಿಂದ ಯೋಜನೆಗಳಿಗೆ ನೀಡಿರುವ ಹಣ ಲೆಕ್ಕ ಕೊಡಿ ಎಂದು ಪಿಡಿಒ ಅಧಿಕಾರಿ ಭಾಸ್ಕರ್ ಅವರಲ್ಲಿ ಪಟ್ಟು ಹಿಡಿದರು ಉಪಾಧ್ಯಕ್ಷರಿಗೆ ಸದಸ್ಯ ವಿನು ಕಾರ್ತಿಕ್ ಸಾಥ್ ನೀಡಿ ಪಂಚಾಯಿತಿಯಲ್ಲಿ 1 ಕೋಟಿ ಅಕ್ರಮ ನಡೆದಿದೆ ನಕಲಿ ಬಿಲ್ಗಳನ್ನು ಸೃಷ್ಟಿಸಿ ಹಣ ಲಪಟಾಯಿಸಲಾಗಿದೆ ಎಂದು ಅಧ್ಯಕ್ಷರು ಹಾಗೂ ಪಿಡಿಒ ವಿರುದ್ಧ ವಾಗ್ದಾಳಿ ನಡೆಸಿದರು ಸದಸ್ಯರ ಆರೋಪಕ್ಕೆ ಉತ್ತರ ನೀಡಲು ತಡಬಡಿಸಿದ ಪಿಡಿಒ ಭಾಸ್ಕರ್ ನೆರವಿಗೆ ಅಧ್ಯಕ್ಷರು ಹಾಗೂ ಕೆಲ ಗ್ರಾಮ ಪಂಚಾಯಿತಿ ಸದಸ್ಯರು ದಾವಿಸಿದರು ನೀವು ನೀಡಿರುವ ದಾಖಲೆಗಳಲ್ಲಿ ಯಾವುದೇ ಹಣ ದುರುಪಯೋಗ ಕಂಡುಬರುತ್ತಿಲ್ಲ 1 ಕೋಟಿ 4 ಲಕ್ಷ ರೂ ಹಣ ದುರುಪಯೋಗದ ಬಗ್ಗೆ ಸೂಕ್ತ ದಾಖಲೆ ಕೊಟ್ಟರೆ ತನಿಖೆ ನಡೆಸಲಾಗುವುದು ಎಂದು ಅಧ್ಯಕ್ಷೆ ಹಾಗೂ ಪಿಡಿಒ ಬೆಂಬಲಿತ ಸದಸ್ಯರು ಹೇಳಿದರು ಈ ವೇಳೆ ಎರಡೂ ಕಡೆಯಿಂದ ವಾದ ಪ್ರತಿವಾದ ನಡೆಯಿತು ವಿರೋಧಿ ಸದಸ್ಯರು ಪಿಡಿಒ ಅವರು ಪಂಚಾಯಿತಿಯಿಂದ ಖರ್ಚು ಮಾಡಿರುವ ಹಣದ ಲೆಕ್ಕ ತೋರಿಸಲೇಬೇಕೆಂದು ಪಟ್ಟು ಹಿಡಿದರು ಸಭೆ ಮುಗಿಯೋದ್ರೊಳಗಡೆ ಲೆಕ್ಕ ಕೊಡ್ತೇನೆ ಎಂದು ಹೇಳಿದ ಪಿಡಿಒ ಸಭೆ ನಡೆಯುತ್ತಿರುವಾಗಲೇ ಗ್ರಾಮ ಪಂಚಾಯಿತಿಯಿಂದ ನಾಪತ್ತೆಯಾದರು ಇದು ಸದಸ್ಯರ ಆಕ್ರೋಶಕ್ಕೆ ಕಾರಣವಾಯಿತು ಪಿಡಿಒ ಅಕ್ರಮ ನಡೆಸಿರುವುದರಿಂದಲೇ ಲೆಕ್ಕ ನೀಡದೆ ಸಭೆಯಿಂದ ಪಲಾಯನ ಮಾಡಿದ್ದಾರೆ ಎಂದು ಸದಸ್ಯರು ಆರೋಪಿಸಿದ್ದಾರೆ ನಾನು ಮೊನ್ನೆ ಸಾಮಾನ್ಯ ಸಭೆಯಲ್ಲಿ ಹೋದ ಸಭೆಯಲ್ಲಿ ಗಲಾಟೆ ಮಾಡಿದಕ್ಕೆ ಮೂರನೇ ತಿಂಗಳಲ್ಲಿ ರಸೀದಿ ಹಾಕಿದ್ದಾರೆ ಈ ವರ್ಷ ಹೋದ ವರ್ಷ ಐದನೇ ತಿಂಗಳಲ್ಲಿ ಕತೆ ಮಾಡಿದರು ಮೇ 20 ಮೇಗೆ 2020 ರಲ್ಲಿ ಕತೆಗಳು ಮಾಡಿರೋದು ಅಫ್ಸರ್ ಪಾಷಾ ಅನ್ನೋರ ಹೆಸರಲ್ಲಿ ಈ ವರ್ಷ 23-3ಗೆ 2021 ರಲ್ಲಿ ನಾನು ಗಲಾಟೆ ಮಾಡಿದ ಮೇಲೆ 1.5 ಲಕ್ಷ ರಸೀದಿ ಹಾಕ್ತಾರೆ ಇನ್ನು ಅವರ ಕಡೆಯಿಂದ 1,35,000 ಬರೋದಿದೆ ಕಟ್ಟಬೇಕಾಗಿರೋದಿದೆ ಅದನ್ನು ಕಟ್ಟಿಸ್ಕೊಂಡಿಲ್ಲ ಇವರು ಈ ರೀತಿ ತುಂಬಾ ಅವ್ಯವಹಾರ ನಡೆದಿದೆ ದಯವಿಟ್ಟು ಇದಕ್ಕೆ ಸೂಕ್ತ ತನಿಖೆ ಮಾಡಬೇಕು ಇಒ ಆಗಲಿ ಸಿಒ ಸಾಹೇಬರಾಗಲಿ ಲೋಕಾಯುಕ್ತ ಅವರಾಗಲಿ ದಯವಿಟ್ಟು ಬಂದು ಇಲ್ಲಿ ತನಿಖೆ ಮಾಡಬೇಕು ಏಕದಂ ಬಾರಿ ಗೋಲ್ಮಾಲ್ ನಡೆದಿದೆ ಇಲ್ಲಿ ನಮ್ಮ ಗಮನಕ್ಕೆ ಬರ್ದಿರೋದೆ ಕೆಲವು ಆಗಿದೆ ಅಂತ ಇವತ್ತು ಕೇಳಿದ್ರು ನಿಮಗೆ ಗೊತ್ತಿಲ್ಲ ನೀವು ಹೆಂಗ್ ಮಾಡ್ತೀರಾ ಹಂಗ್ ಮಾಡ್ತೀರಾ ಇವತ್ತು ಅವರು ಮೀಟಿಂಗ್ ಕರೆದು ಎಲ್ಲರ ಮುಂದೆ ತಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ಮಾಡಿದೀವಿ ದಾಖಲೆಗಳು ಅವರು ಇವಾಗ ಉಪಾಧ್ಯಕ್ಷ ಆರೋಪ ಮಾಡಿದವರು ಕೂಡ ಏನ್ ಹೇಳ್ತಾ ಇದಾರೆ ನಮ್ಮ ಲೆಕ್ಕಕ್ಕೆ ಎಲ್ಲ ಬರ್ತಾ ಇದೆ ಇದಕ್ಕೆ ಮುಂಚೆದು ಕೊಡ್ಬೇಕಂತ ಕೇಳ್ತಾರೆ ನಮ್ಮ ವಿನು ಕಾರ್ತಿಕ್ ಗ್ರಾಮ ಪಂಚಾಯತ್ ಸದಸ್ಯ ಅವರು ಆರೋಪ ಮಾಡಿದ್ದಾರೆ ಏನಂತ ಲೇಔಟ್ಗಳು 14 ಲೇಔಟ್ ಆಗಿದೆ ಒಂದೇ ಒಂದು ಸಿ ಎಸ್ ಐ ಬಂದು 13 ಬಂದಿಲ್ಲ ಅಂತ ಹೇಳಿ ಅದ್ರ ದಾಖಲೆಗಳೆಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ಪಿ ನಂಬರ್ ಖಾತೆ ಮಾಡಿದ್ದಾರೆ ಮೊದಲನೇ ಮೀಟಿಂಗ್ ಅಲ್ಲಿ ರೆಸಲ್ಯೂಷನ್ ಆಗಿದೆ ಅಂತ ಹೇಳಿ ಅದ್ರಲ್ಲಿ ನೋಡಿಸಿದ್ರಂತೆ ನಾವು ವಿತೌಟ್ ದಾಖಲೆಗಳನ್ನ ಯಾವುದೇ ಇಲ್ದಿರ ನಾವು ಯಾವುದು ಮಾತಾಡೋಕ್ಕಾಗಲ್ಲ ಮೊನ್ನೆನೇ ನಿಮ್ಗೆ ಹೇಳಿದ್ದೀನಿ ನಾನು ಜಿಲ್ಲಾ ಪಂಚಾಯತಿಯಲ್ಲಿ ಸಾಮಾನ್ಯ ಸಭೆ ಯಾವ ರೀತಿ ಮಾಡಿದ್ವಿ ಅದೇ ತರ ಬೇತಮಂಗಲ ಗ್ರಾಮ ಪಂಚಾಯತಿಯಲ್ಲಿ ಮೀಡಿಯಾನ್ ಮಾಡಿದ್ವಿ ತಮ್ಮ ಮೂಲಕ ಮಾಡಿದೀವಿ ಅಲ್ವಾ ತಾವು ಸಾಕ್ಷಿ ಇದ್ದೀರಾ ಸದಸ್ಯರು ಇದ್ದಾರೆ ಮೀಡಿಯಾದವರು ಇದ್ದಾರೆ ಅದೇ ತರ ಮಾಡಿದೀವಿ ನಾವೇನೋ ತಪ್ಪು ಮಾಡಿದ್ರೆ ನಾವು ಭಯ ಬೀಳ್ಬೇಕಾಗಿತ್ತು ನಿಮ್ಗೆ ಅವತ್ತು ಮಾತು ಕೊಟ್ಟಂಗೆ ನಿಮ್ಮನ್ನ ನೀವು ಬಂದು ಎಲ್ಲ ಲೈವ್ ಸಮೀಕ್ಷೆಯಲ್ಲಿ ತಮ್ಮ ಸಮೀಕ್ಷೆಯಲ್ಲೇ ಸಭೆ ನಡೆದಿದೆ ಏನಾಗಿದೆ ಏನಿಲ್ಲ ಅನ್ನೋದು ಅವ್ರ ದಾಖಲೆಗಳು ಕೊಟ್ಟಮೇಲೆ ಅವ್ರೇನ ನಮ್ ಗಮನಕ್ಕೆ ಬರ್ದಿರಾ ಈ ಮಿಸ್ಯೂಸ್ ಪಿನ್ ಖಾತೆ ನಂಬರು ಇಲ್ಲ ಖಾತೆ ನಮ್ಗೆ ಗೊತ್ತಿರಲ್ಲ ಖಾತೆ ನಂಬರು ಇದೆಲ್ಲ ಏನಾರ ಮಾಡಿದ್ರೆ ಸೈಟ್ ಏನಾರ ಮಿಸ್ಲಿನೆಸ್ ಮಾಡಿದ್ರೆ ಸಿಒ ಸ್ಮಶಾನದ ಒತ್ತುವರಿಯನ್ನು ತೆರವುಗೊಳಿಸುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಪ್ರತಿಭಟನೆ ನಡೆಸಿದರು ಬಂಗಾರಪೇಟೆ ತಾಲೂಕಿನ ದೊಡ್ಡ ಯಳಚ ಮಂದೆ ಹಾಗೂ ಅಂಬೇಡ್ಕರ್ ನಗರ ಬೋಡೇನಹಳ್ಳಿ ಗ್ರಾಮಗಳ ಸ್ಮಶಾನಗಳನ್ನು ಕೆಲವರು ಒತ್ತುವರಿ ಮಾಡಿಕೊಂಡಿದ್ದಾರೆ ಕೂಡಲೇ ಒತ್ತುವರಿ ತೆರವುಗೊಳಿಸಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಕಾರ್ಯಕರ್ತರು ಆಗ್ರಹಿಸಿದ್ದಾರೆ
ರೈತ ಸಂಘದ ಅಧ್ಯಕ್ಷ ತಿಮ್ಮಾರೆಡ್ಡಿ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಬಂಗಾರಪೇಟೆ ತಹಸೀಲ್ದಾರ್ ದಯಾನಂದ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಸುಮಾರು 800 ವರ್ಷಗಳಿಂದ ಸರ್ವೆ ನಂಬರ್ 25ರಲ್ಲಿ ನಮ್ಮ ಹಿರಿಯರು ಹಿಂದೂ ಸಾಂಪ್ರದಾಯಿಕವಾಗಿ ಸ್ಮಶಾನವನ್ನು ಮಾಡಿಕೊಂಡಿದ್ದು ಮುಂದಿನ ಪೀಳಿಗೆಗೆ ಅನುಕೂಲಕರವಾಗಲಿ ಎಂದು ಸ್ಮಶಾನಕ್ಕೆ ಜಾಗ ಬಿಟ್ಟಿದ್ದಾರೆ. ಆದರೆ ನಡಂಪಲ್ಲಿ ಗ್ರಾಮದ ಶ್ರೀಮತಿ ಮಲ್ಲಿಕಾ ಬೇಗಂ ಮುಸ್ತಫಾ ಎಂಬುವರು ಈ ಸ್ಮಶಾನವನ್ನು ನಾಶಪಡಿಸಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ತಾಲೂಕು ರೈತ ಸಂಘ ಅಧ್ಯಕ್ಷ ತಿಮ್ಮಾರೆಡ್ಡಿ ಆರೋಪಿಸಿದ್ದಾರೆ. ಮೂರು ಹಳ್ಳಿಗೆ ಆ ಸ್ಮಶಾನ ಸೇರಿರುತ್ತೆ. ನೈಟ್ ನೈಟೇ ಯಾರೋ ಬಂದು ಅದನ್ನು ಒತ್ತುವರಿ ಮಾಡ್ಕೊಂಡಿರ್ತಾರೆ. ಕೇಳಿದ್ದಕ್ಕೆ ನಾವು ಒಂದು ಅರ್ಧ ಎಕರೆ ಬಿಟ್ಕೊಡ್ತೀವಿ ಅಂತಾರೆ. ಅದ್ರ ದಾಖಲೆ ನಮಗೇನು ಗೊತ್ತಿಲ್ಲ. ಸಮಾಧಿ ಇರೋದು ನಮ್ಗೆ ಗೊತ್ತು. 200 ವರ್ಷದಿಂದ ನಮ್ಮ ಪೂರ್ವಿಕರ ಕಾಲದಿಂದ ಅಲ್ಲಿ ಹಾಕಿರೋದು ನಮ್ಗೆ ಗೊತ್ತು. ನಮಗೇನಪ್ಪ ಅಂದರೆ ನಮ್ಮ ಸಮಾಧಿಗಳು ನಮ್ಮ ಮಶಾನ ನಮಗೆ. ಬಂಗಾರಪೇಟೆ ಕ್ಷೇತ್ರದಲ್ಲಿ ಸರ್ವಾಧಿಕಾರ ಧೋರಣೆಯನ್ನು ಕೊನೆಗಾಣಿಸಲು ಕಾಲಿಟ್ಟಿದ್ದೇನೆ ಎಂದು ಮುಖಂಡ ಗುಟ್ಟೆ ರಾಜಣ್ಣ ಹೇಳಿದ್ದಾರೆ. ಬಂಗಾರಪೇಟೆ ಪಟ್ಟಣದ ಖಾಸಗಿ ರೆಸಾರ್ಟ್ನಲ್ಲಿ ಸಮಾಜ ಸೇವಕ ಹಾಗೂ ಮುಖಂಡ ಗುಟ್ಟೆ ರಾಜಣ್ಣ ಅವರ ಹುಟ್ಟುಹಬ್ಬವನ್ನು ಅವರ ಅಭಿಮಾನಿಗಳು ಅದ್ಧೂರಿಯಾಗಿ ಆಚರಣೆ ಮಾಡಿದರು. ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಗುಟ್ಟೆ ರಾಜಣ್ಣ, ನಾನು ಮೂಲತಃ ಕಾಂಗ್ರೆಸ್ ಪಕ್ಷದವನು. ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಸಮಾಜ ಸೇವೆ ಮಾಡಬೇಕೆಂದು ಬಂದಿದ್ದೇನೆ. ನನ್ನ ರಾಜಕೀಯ ನಡೆ ಮುಂದಿನ ದಿನಗಳಲ್ಲಿ ಜನ ಬೆಂಬಲದ ಮೇಲೆ ಅವಲಂಬಿತವಾಗಿದೆ ಎಂದರು. ಈ ಕ್ಷೇತ್ರದಲ್ಲಿ ಸರ್ವಾಧಿಕಾರಿ ಧೋರಣೆ ಕೊನೆಗೊಂಡು ಸಾಮೂಹಿಕ ನಾಯಕತ್ವ ಕಾಂಗ್ರೆಸ್ ಪಕ್ಷದಲ್ಲಿ ಬರಬೇಕು ಎಂಬುದು ನಮ್ಮೆಲ್ಲರ ಗುರಿಯಾಗಿದೆ. ಇನ್ನು ಜಿಲ್ಲಾ ಪಂಚಾಯಿತಿ ಹಾಗೂ ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ನಿಷ್ಠಾವಂತ ಕಾಂಗ್ರೆಸ್ ಪಕ್ಷ ಅಭ್ಯರ್ಥಿಗೆ ಟಿಕೆಟ್ ಕೈ ತಪ್ಪಿದರೆ ಅವರನ್ನು ಚುನಾವಣೆಯಲ್ಲಿ ಗೆಲ್ಲಿಸಲು ಶ್ರಮಿಸಲಾಗುವುದು ಎಂದು ಹೇಳಿದರು. ಇನ್ನು ಗುಟ್ಟೆ ರಾಜಣ್ಣ ಹುಟ್ಟುಹಬ್ಬದಲ್ಲಿ ಬಹುತೇಕ ಕಾಂಗ್ರೆಸ್ ಮುಖಂಡರು ಭಾಗಿಯಾಗಿದ್ದು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ತವರಿನಲ್ಲಿಯೇ ಪಕ್ಷದಲ್ಲಿ ಬಂಡಾಯ ಬಾವುಟ ಹಾರಿದೆ. ಶಾಸಕರ ವಿರುದ್ಧ ಬಂಡಾಯ ಎದ್ದಿರುವ ಕಾಂಗ್ರೆಸ್ ಮುಖಂಡರು ಕೆಎಚ್ ಮುನಿಯಪ್ಪ ಬೆಂಬಲದೊಂದಿಗೆ ಗುಟ್ಟೆ ರಾಜಣ್ಣ ಬಳಗದಲ್ಲಿ ಕಾಣಿಸಿಕೊಳ್ಳುತ್ತಿದ್ದಾರೆ. ಇದು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ತಿರುವು ಪಡೆಯಲಿದೆ ಎಂದು ಕಾದು ನೋಡಬೇಕಾಗಿದೆ. ಪೊಲೀಸ್ ಠಾಣೆಯ ಮುಂದೆಯೇ ಎರಡು ಗುಂಪುಗಳ ನಡುವೆ ಹೊಡೆದಾಟ ನಡೆದಿರುವ ಘಟನೆ ಕೋಲಾರ ನಗರದ ಮಹಿಳಾ ಪೊಲೀಸ್ ಠಾಣೆಯ ಎದುರು ನಡೆದಿದೆ. ಕುಟುಂಬ ಕಲಹ ಹಿನ್ನೆಲೆ ಮಹಿಳಾ ಪೊಲೀಸ್ ಠಾಣೆಗೆ ದೂರು ನೀಡಲು ಬಂದ ಪತಿ ಮತ್ತು ಪತ್ನಿ ಸಂಬಂಧಿಕರು ಪರಸ್ಪರ ಒಡೆದಾಡಿಕೊಂಡಿದ್ದಾರೆ. ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ನೀಡಲು ಬಂದಿದ್ದ ಪತಿ ಮತ್ತು ಪತ್ನಿಯ ಸಂಬಂಧಿಕರಿಂದ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿಕೊಂಡು ಒಮ್ಮೆಲೆ ಎರಡೂ ಗುಂಪುಗಳ ಬಡಿದಾಡಿಕೊಂಡಿದ್ದಾರೆ. ಇನ್ನು ಸ್ಥಳದಲ್ಲಿಯೇ ಇದ್ದ ಪೊಲೀಸರು ಗುಂಪುಗಳನ್ನು ಚದುರಿಸಿ ಪರಿಸ್ಥಿತಿಯನ್ನು ಹತೋಟಿಗೆ ತಂದಿದ್ದಾರೆ. ಇನ್ನು ಪತಿ ಬೆಂಗಳೂರು ನಗರದ ವೈಟ್ ಫೀಲ್ಡ್ ಬಳಿಯ ವಿಜಯನಗರ ನಿವಾಸಿಯಾಗಿದ್ದು ಪತ್ನಿ ಕೋಲಾರದ ಇದ್ರೀಶ್ ಶಾ ನಗರ ನಿವಾಸಿಯಾಗಿದ್ದಾರೆ. ಎರಡು ವರ್ಷಗಳ ಹಿಂದೆ ಮದುವೆಯಾಗಿದ್ದ ಈ ದಂಪತಿಗಳಲ್ಲಿ ಒಡಕು ಉಂಟಾಗಿದ್ದು ಪತಿ ಮತ್ತು ಪತ್ನಿಯ ನಡುವೆ ಬೇರೆ ಮನೆಯನ್ನು ಮಾಡುವ ವಿಚಾರದಲ್ಲಿ ಕಲಹ ನಡೆದಿದೆ ಎನ್ನಲಾಗಿದೆ. ಸದ್ಯ ಕೋಲಾರ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ಪ್ರತಿ ದೂರು ದಾಖಲಾಗಿದೆ. ಮುಳಬಾಗಿಲು ತಾಲೂಕಿನಲ್ಲಿ ಕಳೆದ ಮೂರು ದಿನಗಳಿಂದ ಉತ್ತಮ ಮಳೆಯಾಗಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ತಾಲೂಕಿನಲ್ಲಿ ಬಹುತೇಕ ಎಲ್ಲ ಕೆರೆಗಳು ಭರ್ತಿಯಾಗಿದೆ. ವರ್ಷದಲ್ಲಿ ಎರಡು ಬೆಳೆ ಬೆಳೆಯಬಹುದಾಗಿದ್ದು ಇದರಿಂದ ರೈತಾಪಿ ವರ್ಗ ಅತ್ಯಂತ ಉತ್ಸಾಹದಿಂದ ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಮುಳಬಾಗಿಲು ನಗರ 52.8, ನಂಗಲಿ 35, ತಾಯಿಲೂರು 45, ಆವಣಿ 37, ದುರ್ಗಸಂದ್ರ 15.4 ಮಿಲಿಮೀಟರ್ ಮಳೆಯಾಗಿದ್ದು ರೈತರ ಮುಖದಲ್ಲಿ ಮಂದಹಾಸ ಮೂಡಿದೆ. ತುಂಬಾ ಜನಗಳು ತುಂಬಾ ಖುಷಿಯಲ್ಲಿದ್ದಾರೆ. ಇದೇ ಇದು ಇನ್ನೊಂದು ಕೆರೆ ಕೋರೆ ನೀರು ಹರಿಯೋದ್ರಿಂದ ಬೋರ್ವೆಲ್ಗಳ ಅಂತರ್ಜಲ ಮಟ್ಟ ತುಂಬ ಉತ್ಪತ್ತಿ ಆಗಿದೆ. 3-4 ವರ್ಷ ಜನಗಳ ಬೋರ್ವೆಲ್ಗಳು ಏನು ತೊಂದರೆ ಇಲ್ಲ, ನೀರು ಚೆನ್ನಾಗಿ ಬರ್ತಾ ಇದೆ. ಇದೇ ಥರ ಉತ್ತಮವಾಗಿ ತಾಲೂಕಿನಾದ್ಯಂತ ಹಾಗೂ ರಾಜ್ಯಾದ್ಯಂತ ಮಳೆಯಾಗಿ ಜನರು
ತುಂಬ ಸಂತೋಷದಲ್ಲಿರಬೇಕು. ಇದೇ ಥರ ನಾವು ಮಳೆ ವರ್ಷಕ್ಕೆ ಎರಡು ಬೆಳೆ ಬೆಳಿಬೋದು, ಭತ್ತ ರಾಗಿ ನೆಲಗಡಲೆ ಇವೆಲ್ಲ ಉತ್ತಮವಾಗಿ ಬೆಳೆನೂ ಚೆನ್ನಾಗಿ ಬರ್ತಾ ಇದೆ. ಇದೇ ಥರ ಉತ್ತಮವಾಗಿ ಮಳೆ ಆಗಬೇಕು ಅಂತ ನಾವು ಅನ್ಕೊತಾ ಇದ್ದೀವಿ. ಇದೇ ರೀತಿ ಉತ್ತಮವಾಗಿ ಮಳೆ ಆಗಬೇಕು ಅಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊತಾ ಇದ್ದೀವಿ. ಬಂಗಾರಪೇಟೆ ಪಟ್ಟಣದಲ್ಲಿ ವಾಣಿಜ್ಯ ಸಂಕೀರ್ಣದಲ್ಲಿರುವ ಸಿದ್ಧಾರ್ಥ್ ಎಂಟರ್ಪ್ರೈಸಸ್ ಡಿಜಿಟಲ್ ಸೇವಾ ಕೇಂದ್ರವನ್ನು ಗುಟ್ಟೆ ರಾಜನ್ ಅವರು ಉದ್ಘಾಟಿಸಿದರು. ಬಂಗಾರಪೇಟೆ ಪಟ್ಟಣದಲ್ಲಿರುವ ವಾಣಿಜ್ಯ ಸಂಕೀರ್ಣದಲ್ಲಿ ಸಿದ್ಧಾರ್ಥ್ ಎಂಟರ್ಪ್ರೈಸಸ್ ಡಿಜಿಟಲ್ ಸೇವೆ ಕೇಂದ್ರವನ್ನು ಗುಟ್ಟೆ ರಾಜಣ್ಣ ಉದ್ಘಾಟಿಸಿದ್ದಾರೆ. ಪಟ್ಟಣದ ಹಲವು ಸೇವಾ ಕೇಂದ್ರಗಳಿದ್ದರೂ ಸಿದ್ಧಾರ್ಥ್ ಡಿಜಿಟಲ್ ಕೇಂದ್ರ ವಿಭಿನ್ನವಾಗಿ ಕಾರ್ಯನಿರ್ವಹಿಸುವ ಮೂಲಕ ಜನರ ಮನಸ್ಸನ್ನು ಸೆಳೆಯಲಿ ಎಂದು ಹಾರೈಸಿದ್ದಾರೆ. ಸರ್ಕಾರ ಈಗ ಪ್ರತಿಯೊಂದು ಸೇವೆಯನ್ನು ಸೇವಾ ಕೇಂದ್ರಗಳಲ್ಲಿ ಮಾಡಿರುವುದರಿಂದ ಜನರಿಗೆ ಸರ್ಕಾರಿ ಕಚೇರಿಗಳಿಗೆ ಅಲೆಯುವುದು ತಪ್ಪಿದೆ. ಸಿದ್ಧಾರ್ಥ್ ಸೇವಾ ಕೇಂದ್ರದಲ್ಲಿ ಬಡ ಜನರನ್ನು ಶೋಷಣೆ ಮಾಡದೆ ಸೇವೆ ಮನೋಭಾವದಿಂದ ಕೆಲಸ ಮಾಡಿ ಜನರ ವಿಶ್ವಾಸ ಗಳಿಸಬೇಕೆಂದು ಹೇಳಿದರು. ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ, ಅದರಿಂದ ಅವ್ರಿಗೆ ಕುಟುಂಬ ಚೆನ್ನಾಗಿ ಬೆಳೀಲಿ, ಬಿಸ್ನೆಸ್ ಚೆನ್ನಾಗಿ ಆಗ್ಲಿ ಅಂತ ಹೇಳಿ ಅವ್ರಿಗೆ ಹಾರೈಸಿದ್ದಾರೆ. ಇದಿಷ್ಟು ಇವತ್ತಿನ ಸುದ್ದಿಗಳು. ಪ್ರತಿದಿನ ಸುದ್ದಿಗಾಗಿ ನೋಡ್ತಾ ಇರಿ ಇಂದು ನ್ಯೂಸ್ 6. ಸುದ್ದಿ ಎಂದರೆ ಸೇವೆ.